ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ತಾಯಿ ಒಂದು ಪತ್ರ ಎಂಬ ಒಂದು ಪಾಠದಲ್ಲಿ ಪತ್ರ ಲೇಖನದ ಬಗ್ಗೆ ಪರಿಚಯವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈಗ ಮುಂದುವರೆದು ನಮ್ಮ ಕನ್ನಡ ಸಾಹಿತ್ಯದ ವಿಶಿಷ್ಟ ಸಾಹಿತ್ಯವಾಗಿರ್ತಕ್ಕಂತಹ ವಚನ ಸಾಹಿತ್ಯದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ವಿದ್ಯಾರ್ಥಿಗಳೇ, ಸುಮಾರು 12 ಮತ್ತು 13ನೇ ಶತಮಾನದಲ್ಲಿ ಕನ್ನಡದ ಸಾಹಿತ್ಯಕ್ಕೆ ವಿಶೇಷವಾಗಿ ಕೊಡುಗೆ ನೀಡ್ತಕ್ಕಂಥವರು ಈ ವಚನಕಾರರು. ಉದಾಹರಣೆಗೆ ಬಸವಣ್ಣನವರಾಗಿರ್ಬೋದು, ಅಕ್ಕಮಹಾದೇವಿಯಾಗಿರ್ಬೋದು, ಅಲ್ಲಮ ಪ್ರಭುಗಳಾಗಿರ್ಬೋದು, ಆಯದಕ್ಕಿಲಕ್ಕಮ್ಮ ಆಗಿರ್ಬೋದು, ಈ ಥರದ ಹಲವಾರು ವಚನಕಾರರು ಏನು ಮಾಡ್ತಾರೆ, ನಮಗೆ ತಮ್ಮದಾದಂತಹ ಸಾಹಿತ್ಯ ರೂಪವನ್ನು ರಚಿಸುವ ಮೂಲಕ ಸಮಾಜದಲ್ಲಿರ್ತಕ್ಕಂತಹ ಕೆಲವು ಅನಿಷ್ಟ ಪದ್ಧತಿಗಳನ್ನು ಮತ್ತು ಸಮಾಜದಲ್ಲಿರ್ತಕ್ಕಂತಹ ಒಂದು ಗೊಂದಲಗಳನ್ನು ಹೋಗಲಾಡಿಸಲು ತಮ್ಮ ಸಾಹಿತ್ಯವನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ಅವರು ಏನು ಮಾಡ್ತಾರೆ, ಇಲ್ಲಿ ಸಾಹಿತ್ಯವನ್ನು ರಚನೆಯನ್ನು ಮಾಡ್ತಾರೆ. ಅಂತಹ ಪ್ರಮುಖ ವಚನಕಾರರಲ್ಲಿ ಒಬ್ಬರು ನಮ್ಮ ಚಿರಪರಿಚಿತರಿರ್ತಕ್ಕಂಥವರು ಮತ್ತು ನಿಮ್ಮ ಶಿಕಾರಿಪುರ ನಾಡಿನ ಸಮೀಪ ಇರತಕ್ಕಂತಹ ಸ್ಥಳದಲ್ಲಿ ಜನ್ಮ ನೀಡಿರ್ತಕ್ಕಂಥ ಒಬ್ಬ ವಚನಕಾರರು ಸರ್ವಜ್ಞನೊಬ್ಬರು. ಸರ್ವಜ್ಞನವರು ಅವರ ಪರಿಚಯವನ್ನು ಮಾಡ್ಕೊಳ್ತಾ ಹೋದರೆ, ಸುಮಾರು ಇವರು 13ನೇ ಶತಮಾನದ ಕಾಲದಲ್ಲಿ ಇವರು ಇದ್ರು ಅಂತ ನಮಗೆ ಇತಿಹಾಸದ ಆಧಾರಗಳ ಮೇಲೆ ನಮಗೆ ತಿಳಿದು ಬರ್ತಕ್ಕಂಥದ್ದು. ಇವರು 13ನೇ ಶತಮಾನದಲ್ಲಿ ಇದ್ರು. ಇವರ ಹೆಸರು ಸರ್ವಜ್ಞ. ಇವರ ಜನ್ಮದತ್ತ ಬಂದಿರತಕ್ಕಂಥ ಹೆಸರು, ನಾಮಕರಣಗೊಂಡ ಹೆಸರು ಏನಪ್ಪ ಅಂದರೆ ಪುಷ್ಪದತ್ತ. ಇವರ ನಾಮಕರಣ ಆಗಿರ್ತಕ್ಕಂಥ ಹೆಸರು ಯಾವುದು? ಪುಷ್ಪದತ್ತ. ನಂತರದಲ್ಲಿ ಇವರೇನಾಗ್ತದೆ ಆಗುತ್ತೆ ಅಂತಂದರೆ, ಇವರ ಒಂದು ಜ್ಞಾನವನ್ನು ತಿಳಿದು ಅಂದರೆ ಇವರ ಒಂದು ವಚನಗಳ ಅಥವಾ ಸಾಹಿತ್ಯ ರಚನೆ ಆದ ನಂತರದಲ್ಲಿ ಆ ಸಾಹಿತ್ಯಗಳ ಒಂದು ವಿಸ್ತಾರವಾಗಿರ್ತಕ್ಕಂತಹ ಅವಲೋಕನ ಮಾಡಿದಾಗ ಇವರು ತಿಳಿದೇ ಇರತಕ್ಕಂತಹ ವಿಷಯಗಳೇ ಇಲ್ಲ ಎಂಬ ಒಂದು ಅಭಿಪ್ರಾಯ ನಮ್ಮ ನಾಡಿನಲ್ಲಿರ್ತಕ್ಕಂತಹ ಕೆಲವು ವ್ಯಕ್ತಿಗಳಲ್ಲಿ ಬರುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಅದರಿಂದ ಇವರು ಎಲ್ಲ ವಿಷಯಗಳನ್ನು ಎಲ್ಲ ಕ್ಷೇತ್ರದಲ್ಲಿ ಇವರು ತಿಳ್ಕೊಂಡಿದ್ದರಿಂದ ಇವರಿಗೆ ಸರ್ವಜ್ಞ ಎಂಬ ಹೆಸರು ಬಂತು. ಇಲ್ಲಿ ಸಂಸ್ಕೃತದಲ್ಲಿ ನಾವು ನೋಡ್ತಾ ಹೋದರೆ ಸರ್ವ ಅಂದರೆ ಎಲ್ಲ, ಸರ್ವ ಅಂದರೆ ಎಲ್ಲ, ಅಜ್ಞ ಅಂದರೆ ತಿಳಿದವರು, ಸರ್ವಜ್ಞ. ಸರ್ವಜ್ಞ ಅಂತಂದರೆ ಎಲ್ಲವನ್ನ ತಿಳಿದವರು, ತಿಳಿದಂತಹ ವ್ಯಕ್ತಿಗಳಿದ್ದರಿಂದ ಸರ್ವಜ್ಞ ಎಂಬ ಹೆಸರು ಬಂತು ಅಂತ ನಮಗೆ ಇತಿಹಾಸದಲ್ಲಿ ತಿಳಿದು ಬರ್ತಕ್ಕಂಥದ್ದು. ಇವರ ಜನ್ಮಸ್ಥಳ ಯಾವುದಪ್ಪ ಅಂದರೆ ಈಗಿನ ಹಾವೇರಿ ಜಿಲ್ಲೆಯ ಹಿರೇಕೇರು ತಾಲೂಕಿನ ಅಗಲೂರು ಎಂಬುದು ಇವರ ಒಂದು ಜನ್ಮ ಸ್ಥಳ. ಇದೀಗ ಸರ್ವಜ್ಞನ ಅಬನೂರು ಎಂಬ ಒಂದು ಕ್ಷೇತ್ರವಾಗಿ, ಪ್ರವಾಸ ಸ್ಥಳವಾಗಿ, ಒಂದು ಐತಿಹಾಸಿಕ ಸ್ಥಳವಾಗಿ ನಮಗೆ ಕಂಡುಬಿಡುತ್ತೆ. ಮತ್ತು ಇವರ ತಂದೆ ಹೆಸರು ಬಸವರಸ ಅಂತ, ಇವರ ತಾಯಿ ಹೆತ್ತ ತಾಯಿ ಕುಂಬಾರ ಮಾಳೆ ಅಂತ, ಮತ್ತು ಸಾಕು ತಾಯಿ ಮಲ್ಲಮ್ಮ ಅಂತ. ಅರ್ಥಾಯ್ತಾ? ಇವರ ತಂದೆ ಹೆಸರು ಬಸವರಸ, ತಾಯಿ ಹೆಸರು ಕುಂಬಾರ ಮಾಳೆ, ಮತ್ತು ಇವಳು ಹೆತ್ತ ತಾಯಿ ಆದರೆ ಇವಳು ಸಾಕು ತಾಯಿ ಅಂತ. ಇದು ಇವರ ಪರಿಚಯ. ಹಾಗಾದರೆ ವಿದ್ಯಾರ್ಥಿಗಳೇ, ಇವರ ಒಂದು ಜನ್ಮ ರಹಸ್ಯ ನಾವು ಇತಿಹಾಸದಲ್ಲಿ ನೋಡ್ಕೊಳ್ತಾ ಹೋದರೆ, ಇವರ ಒಂದು ಜನ್ಮ ಹೇಗಾಗುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋದರೆ, ಇವರ ಒಂದು ಪೂರ್ವ ಸ್ಥಳ ಯಾವುದು? ಬಸವರಸರ ಒಂದು ಪೂರ್ವ ಸ್ಥಳ ಯಾವುದಪ್ಪ ಅಂದರೆ ಹಿರೇಕೇರೂರು ತಾಲೂಕಿನ ಮಾಸೂರು. ಮಾಸೂರು ಇವರ ಒಂದು ಪೂರ್ವದ ಊರು, ಅಲ್ಲಿ ಇವರು ವಾಸವಾಗಿರ್ತಾರೆ. ಇವರು ಮದುವೆ ಆದ ನಂತರದಲ್ಲಿ ಬಹಳ ದಿನ ಆದರೂ ಸಹಿತ ಇವರಿಗೆ ಮಕ್ಕಳು ಆಗುವುದಿಲ್ಲ. ಹಾಗಾಗಿ ಇವರೇನು ಮಾಡ್ತಾರೆ, ಕಾಶಿ ವಿಶ್ವನಾಥನ ದರ್ಶನಕ್ಕೆ ತೆರಳ್ತಾರೆ. ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದರೆ ಅಲ್ಲಿ ಆ ದೇವರನ್ನು ಬಿಡ್ಕೊಂಡ್ರೆ ನಮಗೇನಾದರೂ ಮಕ್ಕಳು ಪ್ರಾಪ್ತಿ ಆಗ್ಬೋದು ಎಂಬ ಒಂದು ಕಲ್ಪನೆಯಲ್ಲಿ ಮಾಡ್ತಾರೆ. ಇವರು ಕಾಶಿ ಯಾತ್ರೆಯನ್ನು ಕೈಗೊಳ್ತಾರೆ. ಕಾಶಿ ಯಾತ್ರೆಯನ್ನು ಕೈಗೊಂಡ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಕಾಶಿ ವಿಶ್ವನಾಥ ಏನಾಗುತ್ತೆ ಅಂದರೆ, ಇವರಿಗೆ ಕನಸಿನಲ್ಲಿ ಬಂದು ಮುಂದೆ ನಿಮಗೆ ಒಬ್ಬ ಎಲ್ಲವನ್ನೂ ತಿಳಿದಿರ್ತಕ್ಕಂತಹ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಜ್ಞಾನಿ ಆಗಿರ್ತಕ್ಕಂತಹ ಒಬ್ಬ ಮಗು ನಿಮ್ಮಲ್ಲಿ ಜನಿಸುತ್ತೆ, ನಿಮ್ಮ ದಂಪತಿಗಳಲ್ಲಿ ಜನಿಸುತ್ತೆ ಅಂತ ವರವನ್ನು, ಕನಸಿನಲ್ಲಿ ಒಂದು ವರವನ್ನು ಕೊಡ್ತಾರಂತೆ. ನಂತರದಲ್ಲಿ ಏನು ಮಾಡ್ತಾರೆ, ಕಾಶಿಯಿಂದ ಇವರು ಮತ್ತೆ
ನಡ್ಕೊಂತಾರೆ ಅವಾಗೆ ವಾಹನಗಳ ಸೌಕರ್ಯ ಇಲ್ಲದೆ ಇರದಂತೆ ಅವರು ನಡ್ಕೊಂತ ತಮ್ಮ ವಾಸಸ್ಥಳ ಇರ್ತಕ್ಕಂಥ ಮಾಸೂರಿಗೆ ಬರ್ತಾ ಇರ್ತಾರೆ. ಹೀಗೆ ಹಲವಾರು ಊರುಗಳನ್ನು ತಾಡ್ಕೊಂಡು ಬಂದಾಗ ಈ ಅಗಳೂರು ಎಂಬ ಒಂದು ಊರಿಗೆ ಬರ್ತಾರೆ. ಅಲ್ಲಿ ಬಂದಾಗ ಏನಾಗುತ್ತಂದರೆ ಗುಡುಗು ಮಳೆ ಮಿಂಚು ಬಹಳ ಅರ್ಭುತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಒಂದು ಸ್ಥಳದಲ್ಲಿ ವಾಸ ಆಗ್ತಾರೆ. ಈಗ ಈ ಥರದಲ್ಲಿ ವಾಸವಾದಂಥ ಸಂದರ್ಭದಲ್ಲಿ ಏನು ಮಾಡ್ತಾಳೆ ತಾಯಿಯಾಗಿರ್ತಕ್ಕಂತಹ ಕುಮಾರ ಮಳೆಯವರು ಒಬ್ಬ ಸುಂದರವಾಗಿರ್ತಕ್ಕಂತಹ ಮಗುವಿಗೆ ಅಲ್ಲಿ ಜನ್ಮವನ್ನು ನೀಡ್ತಾರೆ. ಹೀಗೆ ಆ ಜನ್ಮಸ್ಥಳ ಏನಾಗುತ್ತೆ ಅಗಲೂರಾಗಿ ಆಗುತ್ತೆ. ಇವರ ಮೂಲ ಸ್ಥಳ ಮಾಸೂರು, ಇದಕ್ಕೇನಂತಂದ್ರೆ ಮಾಸೂರು ಅಗಲೂ ಸಹಿತ ಅದನ್ನು ಸಹಿತ ನಾವು ಸರ್ವಜ್ಞನ ಮಾಸೂರು ಅಂತಲೇ ಕರೆಯೋದು. ಮತ್ತು ಅಗಲೂರನ್ನು ಸಹಿತ ನಾವು ಸರ್ವಜ್ಞನ ಮಾಸೂರು ಅನ್ನೋದು, ಹಿರೇಕೆರೆ ತಾಲೂರನ್ನು ಸರ್ವಜ್ಞನ ನಾಡು ಅಂತ ಇಲ್ಲಿ ಕರಿತಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತೇವೆ. ಇದಿಷ್ಟು ಇವರ ಒಂದು ಪರಿಚಯ. ಅರ್ಥಾಯ್ತು ಮಕ್ಕಳೇ? ಸರ್ವಜ್ಞ ಅಂದರೆ ಎಲ್ಲ ತಿಳಿದವರು, ಎಲ್ಲವನ್ನು ತಿಳಿದವರು. ಸರ್ವಜ್ಞ ಅನ್ನೋ ಸಂಸ್ಕೃತ ಪದ ಅರ್ಥ ಏನಪ್ಪ ಅಂದರೆ ಸರ್ವ ಅಂದರೆ ಎಲ್ಲ, ಅಗ್ನಿ ಅಂದರೆ ತಿಳಿದವರು. ಇವರ ಪೂರ್ವ ಹೆಸರು ಪುಷ್ಪದಂತ. ಇವರ ಜನ್ಮಸ್ಥಳ ಹಾವೇರಿ ತಾಲೂಕಿನ ಹಿರೇಕೆ, ಹಾವೇರಿ ಜಿಲ್ಲೆಯ ಹಿರೇಕೆರೆ ತಾಲೂಕಿನ ಅಬಲೂರು. ಇವರ ತಂದೆ ಬಸವಣ್ಣ, ತಾಯಿ ಕುಂಬಾರ ಮಾಳೆ. ಹೆತ್ತ ತಾಯಿ ಆದರೆ ಮುಂದೆ ಅವಳ ಮರಣನಂತರದಲ್ಲಿ ಮಲ್ಲಮ್ಮ ಎನ್ನುವರು ಏನು ಮಾಡ್ತಾರೆ ಅಂದರೆ ಆ ಮಗುವನ್ನು ಸಾಕ್ತಾರೆ. ಇವರು ಸಾಕು ತಾಯಿ ಆಗ್ತಾರೆ. ಇದಿಷ್ಟು ಈ ಸರ್ವಜ್ಞನವರ ಸಂಕ್ಷಿಪ್ತ ಪರಿಚಯ. ಇವರು ಪ್ರಶ್ನೆ ಮಾಡತಕ್ಕಂತಹ ವಚನಗಳು ಮೂರು ಸಾಲಿನ ವಚನಗಳು. ಇಲ್ಲಿ ದ್ವಿಪದಿ, ತ್ರಿಪದಿ, ಪಂಚಪದಿ, ಷಟ್ಪದಿ, ಅಷ್ಟಪದಿ ಅಂದರೆ ಪದಿ ಅಂದರೆ ಸಾಲು, ಪದಿ ಅಂದರೆ ಸಾಲು. ನಿಮಗೆ ಹಿಂದಿಯಲ್ಲಿ ಏಕ, ದ್ವಿ, ತ್ರೀ, ಚಾರ್, ಪಾಂಚ್, ಛೇ, ಸಾತ್, ಆಟ್ ನಂಬರ್ಗಳೆಲ್ಲ ಸಂಖ್ಯೆ ಬರ್ತಾವಲ್ಲ, ಹಾಗೆ ಈ ತ್ರೀ ಅಂದರೆ ಮೂರು, ತ್ರೀ ಅಂದರೆ ಮೂರು. ಮೂರು ಸಾಲಿನ ಪದಗಳಿಗೆ ನಾವು ತ್ರಿಪದಿ ಅಂತ ಕರಿತೇವೆ. ತ್ರಿಪದಿ ಅಂದರೆ ಮೂರು ಸಾಲುಗಳನ್ನು ಒಳಗೊಂಡಿರುವ ಪದ್ಯ. ಮೂರು ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಾವು ತ್ರಿಪದಿ ಅಂತ ಕರೆದ್ರೆ, ಆರು ನೋಡಿದ್ರೆ ಷಟ್, ಎಂಟು ನೋಡಿದ್ರೆ ಅಷ್ಟ, ಪಂಚಂದ್ರೆ ಐದು. ಈ ರೀತಿ ನಾವು ಏನು ಮಾಡ್ತೇವೆ ಇಲ್ಲಿ ಸಾಲುಗಳಾದರ ಮೇಲೆ ಅವುಗಳನ್ನು ವಿಭಾಗ ಮಾಡ್ತೇವೆ. ಹಾಗಾದರೆ ಈ ಸರ್ವಜ್ಞ ನಾವು ಏನು ಮಾಡ್ತಾರೆ ಅಂದರೆ ಮೂರು ಸಾಲಿನ ಪದ್ಯಗಳನ್ನು ರಚನೆ ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಸರ್ವಜ್ಞನ ತ್ರಿಪದಿಗಳು ಅಂತ ಕರಿತೇವೆ. ಅರ್ಥ ಆಯ್ತಾ ಮಕ್ಕಳೇ? ತ್ರಿಪದಿ ಅಂದರೆ ಮೂರು ಸಾಲಿನ, ಮೂರು ಸಾಲುಗಳಿರ್ತಕ್ಕಂತಹ ಒಂದು ಪದ್ಯವರ್ಗ. ಹೀಗೆ ಬೇರೆ ಬೇರೆ ವಚನಕಾರರು ಏನು ಮಾಡ್ತಾರೆ ಅಂದರೆ ಪಾದಗಳಲ್ಲಿ, ಛಂದಸ್ಸಿನಲ್ಲಿ, ಅಲಂಕಾರಗಳಲ್ಲಿ ಬೇರೆ ಬೇರೆ ವ್ಯಾಕರಣಾಂಶಗಳು ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಇಲ್ಲಿ ಪದ್ಯಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ ಮಕ್ಕಳೇ? ಈಗ ನಾವು ಪದ್ಯ ಭಾಗಕ್ಕೆ ತೆರಳೋಣ. ಪದ್ಯ ಹತ್ತು, ಸರ್ವಜ್ಞನ ವಚನ ತ್ರಿಪದಿಗಳು. ಅನ್ನವನು ಇಕ್ಕುವುದು ನನ್ನೇನು ನುಡಿಯುವುದು, ತನ್ನಂತೆ ಪರರ ಬಗೆದೋಡೆ, ತನ್ನಂತೆ ಪರರ ಬಗೆದೋಡೆ ಕೈಲಾಸ, ಭಿನ್ನಾಣವಕ್ಕೂ ಸರ್ವಜ್ಞ, ಭಿನ್ನಾಣವಕ್ಕೂ ಸರ್ವಜ್ಞ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟಿತೆನಬೇಡ, ಕೊಟ್ಟಿದ್ದು ಕೆಟ್ಟತೆನಬೇಡ, ಮುಂದಕ್ಕೆ ಕಟ್ಟಿಹದು ಬುತ್ತಿ ಸರ್ವಜ್ಞಂ, ಕಟ್ಟಿಹದು ಬುತ್ತಿ ಸರ್ವಜ್ಞಂ, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನಬೇಡ, ಜಾತಿ ವಿಜಾತಿ ಎನಬೇಡ, ದೇವನಲ್ಲಿ ದಾತನೇ ಜಾತ ಸರ್ವಜ್ಞ, ದಾತನೇ ಜಾತ ಸರ್ವಜ್ಞ, ಆಗ ಬಾ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ, ಆಗಲೇ ಕರೆದು ಕೊಡುವವನ, ಆಗಲೇ ಕರೆದು ಕೊಡುವನ,
ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಹೊನ್ನಾಗದೆ ಬಿಡದು ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿ ಒಂದೇ ಇರುತ್ತಿರಲು ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಡದು ಸರ್ವಜ್ಞ ಎತ್ತಡವೆ ಎತ್ತಡದು ಸರ್ವಜ್ಞ ಕೋಪ ಎಂಬುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿಯೆಂದು ಆಪತ್ತು ಸುಖವು ಸರಿಯೆಂದು ಕಾಂಬವಗೆ ಪಾಪವೆಲ್ಲಿಹದು ಸರ್ವಜ್ಞ ಪಾಪವೆಲ್ಲಿಹದು ಸರ್ವಜ್ಞ ನುಡಿದಂತೆ ನಡೆ ನಡೆದಂತ ನುಡಿ. ಇಲ್ಲಿ ಈ ಒಂದು ಗಾದೆ ಮಾತು ತತ್ವತ್ವಪದ ಏನು ಹೇಳ್ತಂದ್ರೆ ನುಡಿದಂತೆ ನಡೆಯಬೇಕು. ನಾವು ಹೇಗೆ ನುಡಿತೇವೋ ಅಂದರೆ ನುಡಿ ಅಂದರೆ ಮಾತು, ನುಡಿ ಅಂದರೆ ಮಾತು. ನಾವು ಹೇಗೆ ನುಡಿತೇವೋ ಅದೇ ರೀತಿ ನಡ್ಕೊಳ್ತೇವೆ. ನಾನು ಸತ್ಯವನ್ನೇ ನುಡಿತೇನೆ ಅಂತ ನಾನು ಬಾಯಿಗೆ ಹೇಳಿ ಹೇಳ್ತೀನಿ, ನಾನು ಸತ್ಯವನ್ನು ಹೇಳ್ತೀನಿ. ಆದರೆ ಹೇಳೋದೆಲ್ಲ ಸುಳ್ಳಾದರೆ ಅದು ಸರಿ. ನಾನು ಹೇಳ್ತಕ್ಕಂಥದ್ದು ನಾನು ಮಾಡ್ತಕ್ಕಂಥ ಕೆಲಸಗಳು ಒಂದೇ ಆಗಿರಬೇಕು, ಆವಾಗ ನಮಗೆ ಒಂದು ಗೌರವ ತಂದುಕೊಡುತ್ತೆ. ಹೀಗೆ ನಾವು ಹಲವಾರು ವ್ಯಕ್ತಿಗಳನ್ನ ಅದೇ ರೀತಿ ಹೇಳಿ ಅದೇ ರೀತಿ ನಡ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ನಾವು ಪೌರಾಣಿಕ ಇತಿಹಾಸದಲ್ಲಿ ಹಲವಾರು ಜನರನ್ನು ನಾವು ನೋಡ್ತೇವೆ. ಹಾಗೆ ನೀವು ಮಕ್ಕಳು ಸಹಿತ ನೀವು ಹೇಗೆ ಹೇಳ್ತೀರೋ ಅದೇ ರೀತಿ ಅಂದರೆ ಇದೇ ಅಂತ ಸುಳ್ಳು ಹೇಳಬಾರ್ದು, ಕೆಟ್ಟದನ್ನು ಮಾಡಬಾರ್ದು. ನಾವು ಹೇಗೆ ನಮ್ಮ ಮನಸ್ಸು ಯೋಚನೆ ಮಾಡ್ತೀವೋ ಅದೇ ರೀತಿ ನಾವಿಲ್ಲಿ ಕಾರ್ಯ ಕೆಲಸವನ್ನು ಮಾಡಬೇಕು ಅನ್ನೋದು ಇವರ ಅರ್ಥ ಆಗತ್ತೆ. ಈಗ ಪದ್ಯಭಾಗದ ಒಂದೊಂದೇ ಪದ್ಯಭಾಗದ ವಿವರಣೆ ನಾವು ನೋಡ್ಕೊಳ್ತಾ ಹೋಗೋಣ. ಅನ್ನವನ ಇಕ್ಕುವುದು, ಅನ್ನವನ ಇಕ್ಕುವುದು, ಇಕ್ಕು ಅಂದರೆ ನೀರು, ಇಕ್ಕು ಅಂದರೆ ನೀರು, ಬಡಿಸು ಹಾಕು ಇರಿಸು ಎಂಬ ಅರ್ಥವನ್ನು ಕೊಡುತ್ತೆ. ಅನ್ನವನ ಇಕ್ಕುವುದು ನನ್ನಿಯನ್ನು ನುಡಿಯುವುದು, ನನ್ನಿ ಅಂದರೆ ಸತ್ಯ, ನನ್ನಿ ಅಂದರೆ ಸತ್ಯ, ಸತ್ಯವನ್ನು ನುಡಿಯುವುದು. ತನ್ನಂತೆ ಪರರ, ಪರರ ಅಂದರೆ ಬೇರೆಯವರು, ಪರರ ಅಂದರೆ ಬೇರೆಯವರು. ಇಲ್ಲಿ ಹೇಳ್ತಾರೆ ಸರ್ವಜ್ಞನವರು ಅನ್ನವನ್ನು ಇಕ್ಕುವುದು, ಅನ್ನವನ್ನು ನೀಡುವುದು ಅಂದರೆ ಯಾರಿಗೆ, ಯಾರಿಗೆ ಹಸಿವು ಇರುತ್ತೋ, ಯಾರಿಗೆ ಅನ್ನದ ಅವಶ್ಯಕತೆ ಇರುತ್ತೋ ಅಂಥವರಿಗೆ ಅನ್ನವನ್ನು ಊಟವನ್ನು ನೀಡುವುದು. ನನ್ನೆಯನ್ನು ನುಡಿಯುವುದು, ನನ್ನೆಯನ್ನು ನುಡಿದರೆ ಸತ್ಯವನ್ನೇ ನುಡಿತಕ್ಕಂಥದ್ದು, ಯಾವಾಗಲೂ ಸಹ ಸತ್ಯತನದಿಂದಲೇ ನಡೀತಿರತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ಸತ್ಯ ಅನ್ನೋ ಒಂದು ಹೆಸರಿಗೆ ತಕ್ಷಣ ಬರ್ತಕ್ಕಂಥ ಒಬ್ಬ ಪೌರಾಣಿಕ ವ್ಯಕ್ತಿ ಅಂತಂದರೆ ಸತ್ಯ ಹರಿಶ್ಚಂದ್ರನವರು. ಇವರು ತಮಗೆ ಎಂಥ ಕಷ್ಟ ಬಂದರೂ ಸಹಿತ, ಅಂದರೆ ಒಬ್ಬ ಮಹಾರಾಜನಾಗಿ ಒಂದು ರಾಜ್ಯವನ್ನು ಆಳ್ತಕ್ಕಂಥ ಒಬ್ಬ ಅರಸನಾಗಿದ್ದರೂ ಸಹಿತ ಮುಂದೆ ಹಲವಾರು ವ್ಯಕ್ತಿಗಳು ಏನು ಮಾಡ್ತಾರೆ, ಇವರಲ್ಲಿ ಆ ಸತ್ಯದ ಹೋಗವನ್ನು ಬಿಟ್ಟು ಸುಳ್ಳು ಹೇಳೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅಂತಹ ಸಂದರ್ಭ, ಸುಳ್ಳು ಹೇಳುವ ಸಂದರ್ಭ ಬಂದರೂ ಸಹಿತ ಇವರು ಸತ್ಯಕ್ಕೆ ಬೆಲೆ ಕೊಟ್ಟು ನಡೀತಾರೆ ಹೊರತು ಸುಳ್ಳನ್ನು ಹೇಳೋದಿಲ್ಲ. ಇದರಿಂದ ಅವರು ತಮ್ಮ ಇಡೀ ಸಾಮ್ರಾಜ್ಯವನ್ನು ಕಳ್ಕೊಳ್ತಾರೆ, ತನ್ನ ಹೆಂಡತಿಯನ್ನು ಕಳ್ಕೊಳ್ತಾರೆ, ಮಗನನ್ನು ದೂರ ಮಾಡ್ಕೊಳ್ತಾರೆ. ಹೀಗೆ ಹಲವಾರು ಕಷ್ಟಗಳನ್ನು ಅನುಭವಿಸಿದರೂ ಸಹಿತ ಅವರು ಆ ಸತ್ಯಕ್ಕೆ ನಡ್ಕೊಳ್ತಾರೆ. ಕೊನೆಯಲ್ಲಿ ಸುಡುಗಾಡನ್ನು ಸತ್ತ ನಂತರದಲ್ಲಿ ನಾವೇನಲ್ಲಿ ಇದನ್ನು ಮಾಡ್ತೇವಲ್ಲ, ಅಂತಹ ಸುಡುಗಾಡನ್ನು ಕಾಯ್ತಕ್ಕಂಥ ಸಂದರ್ಭ ಇವ್ರಿಗೆ ಒದಗಿ ಬರುತ್ತೆ. ಅಲ್ಲಿಯೂ ಸಹಿತ ಹಲವಾರು ಪರೀಕ್ಷೆಗಳನ್ನು ಮಾಡ್ತಾರೆ, ಆದರೆ ಸ್ವತಃ ತನ್ನ ಮಗ ಸತ್ತರೂ ಸಹಿತ ಅಲ್ಲಿ ಏನು ಅಂತ ತನ್ನ ಕಾಯಕ ಹೇಗಿತ್ತೋ ಆ ಕಾಯಕ ಥರದನ್ನೇ ನಡ್ಕೊಳ್ತಾನೆ. ಅಲ್ಲಿ ಏನು ಅಲ್ಲಿ ಹಣವನ್ನು ಕಟ್ಟಬೇಕಾಗಿತ್ತು ಅದ್ರ ಎಲ್ಲವನ್ನ ಅಂದರೆ ತನ್ನ ನಡೆ ನುಡಿ ತಕ್ಕ ಹಾಗೆ ನಡೆದು ಒಬ್ಬ ಪೌರಾಣಿಕ ವ್ಯಕ್ತಿಗಳಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಈ ಹರಿಶ್ಚಂದ್ರರು. ಅದಕ್ಕೆ ಹೇಳ್ತಾರೆ ಅನ್ನವನ್ನು ಇಕ್ಕುವುದು, ಯಾರಿಗೆ ಹಸಿವಿರುತ್ತೋ, ಪ್ರಾಮಾಣಿಕವಾಗಿ ಯಾರಿಗೆ ಹಸಿವಿರುತ್ತೋ ಅಂಥವ್ರಿಗೆ ಅನ್ನವನ್ನು ನೀಡುವುದು, ಮತ್ತು ನನ್ನೆಯನ್ನು ನುಡಿಯುವುದು, ಯಾವಾಗಲೂ ಸತ್ಯವನ್ನು ನುಡಿಯುವುದು, ಮತ್ತು ತನ್ನಂತೆ ಪರರು ಬೇರೆಯವರೆಲ್ಲರೂ ಸಹಿತ ನನ್ನ ಹಾಗೆ, ಅವರು ನನ್ನ ಹಾಗೆ ಇಲ್ಲಿ ಜನ್ಮವನ್ನು ಎತ್ತಿದ್ದಾರೆ, ನನ್ನ ಹಾಗೆ ಅವರಲ್ಲಿ ವಾಸಿಸಬೇಕು, ನನ್ನ ಹಾಗೆ ಅವರು ಸಹಿತ ಆಹಾರವನ್ನು, ನನಗೇನು ಸಂಪತ್ತಿದೆಯೋ ಅಷ್ಟು ಸಂಪತ್ತು ಅವ್ರಿಗೆ, ಅಂದರೆ ಮೂಲಭೂತ ಸೌಕರ್ಯಗಳೇನು, ಮನೆ ಆಗಿರ್ಬೋದು, ಈ ಥರದ ಏನು ಮೂಲಭೂತ ಸೌಕರ್ಯಗಳು ಅವೆಲ್ಲವೂ ಅವರಿಗೆ ಸಿಗಬೇಕು. ಬಟ್ಟೆ ಆಗಿರ್ಬೋದು, ಆಹಾರ ಆಗಿರ್ಬೋದು, ಈ ಥರದ ಮೂಲ ಸೌಕರ್ಯ ಅವ್ರಿಗೂ ಸಿಗಬೇಕು.
ಕೇವಲ ಇದು ಸಿಕ್ಕಿದ್ದಲ್ಲ ನನಗೆ ಅಂತ ಅಲ್ಲ, ನನಗೆ ಸಿಗಲಿ ಅಂತ ಅಲ್ಲ, ನನಗೆ ಸಿಗಲಿ ಮತ್ತೆ ಬೇರೆಯವ್ರಿಗೂ ಸಹಿತ ಸಿಗಲಿ ಅಂತ ನಾವು ತಿಳ್ಕೊಂಡಾಗ ನನ್ನ ಹಾಗೆ ಎಲ್ಲರೂ ಸಹಿತ ಇಲ್ಲಿ ಜೀವನವನ್ನು ನಡೆಸಿದೆ ಅಂತ ನಾವು ಏನಾದರೂ ತಿಳ್ಕೊಂಡಾಗ ಆವಾಗ ಕೈಲಾಸ ಏನಕ್ಕಂತಂದ್ರೆ ಭಿನ್ನಾಣವಾಗುತ್ತೆ. ಭಿನ್ನಾಣ ಅಂದ್ರೆ ಬೆಳಗು ಸುಂದರ ಮೈಯಾರ ಆಗುತ್ತೆ, ಸುಂದರವಾಗುತ್ತೆ, ಚೆನ್ನಾಗಾಗುತ್ತೆ. ನಾವು ಸತ್ತಮಯನ ಕೈಲಾಸ ಕಾಣುತ್ತೇವೆ, ಸ್ವರ್ಗಗಳು ಕಾಣುತ್ತೇವೆ ಅಂತ ಅನ್ನೋದು ಸುಳ್ಳು. ನಾವು ಇದ್ದಾಗಲೇ ಇನ್ನೊಬ್ಬರಿಗೆ ಯಾವುದೇ ರೀತಿಯನ್ನ ತೊಂದರೆ ಕೊಡ್ತದೆ, ನಮ್ಮಲ್ಲಿರ್ತಕ್ಕಂಥದ್ದನ್ನು ನಾವು ಅವ್ರಿಗೆ ಸಹಾಯ ಮಾಡ್ತಾ ಅವ್ರಿಗೂ ಸಹಿತ ಒಂದು ಜೀವನವನ್ನು ನೆಚ್ಕೊಳ್ಳೋಕ್ಕೆ ಆಧಾರವಾಗಿ ನಾವು ನಡ್ಕೊಂಡಾಗ ಅವಾಗ ನಮಗೆಲ್ಲೋ ಇರ್ತಕ್ಕಂತಹ ಎಲ್ಲೋ ಆದಮೇಲೆ ಸಿಗ್ತಕ್ಕಂತಹ ಸ್ವರ್ಗ ನಮಗೆ ಕಣ್ಣಿ ಕಾಣಲ್ಲ. ನಾವಿದ್ದಾಗಲೇ ಇನ್ನೊಬ್ಬರಿಗೆ ಒಳಿತನ ಮಾಡೋದ್ರ ಮೂಲಕ, ನಾವು ಸತ್ಯತನದಿಂದ ನಡೆದಿರೋ ಮೂಲಕ ಎಲ್ಲರೂ ನನ್ನಂತೆ ಇಲ್ಲಿ ಜೀವನ ಸಾಗಿಸೋಕ್ಕೆ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡಾಗ ಇಲ್ಲಿ ಏನಾಗುತ್ತೆ, ಕೈಲಾಸ ಸುಂದರವಾಗುತ್ತೆ, ಸ್ವರ್ಗವನ್ನು ನಾವಿಲ್ಲಿ ಕಾಣೋಕ್ಕೆ ಸಾಧ್ಯ ಅಂತ ಇಲ್ಲಿ ಸರ್ವಜ್ಞರವರು ಈ ಒಂದು ಪದ್ಯ ಭಾಗದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೋಡ್ಕೊಂಡಿರ್ತಾರೆ ಇನ್ನು ಎರಡನೇ ಪಾರ್ಕ್ ಹೋಗೋಣ ಪದ್ಯ ಭಾಗಕ್ಕೆ. ಕೊಟ್ಟಿದ್ದು ತನಗೆ ಬಚ್ಚಟ್ಟಿದ್ದು ಪರರಂಗೆ, ಕೊಟ್ಟಿದ್ದು ಕೆಟ್ಟಿ ತೆನಬೇಡ, ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಮುಂದಕ್ಕೆ, ಕಟ್ಟಿಹುದು ಬುದ್ಧಿ ಸರ್ವಜ್ಞ, ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಕೊಟ್ಟಿದ್ದು ತನಗೆ, ಕೊಟ್ಟಿದ್ದು ನಾವೇನು ಸಂಪಾದನೆ ಮಾಡ್ತಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆಲ್ಲವೂ ನಮ್ಮದು. ಸುಮ್ಮನೆ ಏನೋ ಮೋಸ, ವಂಚನೆ, ದ್ರೋಹ, ಕಳ್ಳತನ, ಮೋಸ ಈ ಥರ ಮಾಡಿ ನಾವು ಸಂಪಾದನೆ ಮಾಡ್ತಾವಲ್ಲ ಅದ್ಯಾವುದೂ ಸಹಿತ ನಮ್ಮದಲ್ಲ, ಅದು ಯಾವಾಗಲೂ ಸಹಿತ ಅದು ಪರರದೇ, ಅದು ಯಾರು ಸಂಬಂಧಪಟ್ಟಿದ್ದ ಅವರದೇ, ಅದು ನಮ್ದಲ್ಲ. ನಮ್ದನ್ನೋದು ಏನಪ್ಪ ಅಂದರೆ ನಾವು ಕಷ್ಟಪಟ್ಟು ನಮ್ಮ ಒಂದು ಶ್ರಮವನ್ನು ವಹಿಸಿ ಕಷ್ಟಪಟ್ಟು ಏನು ದುಡಿತೇವಲ್ಲ ಅದು ನಮ್ಮದು. ಅಂಥದ್ದನ್ನು ನಾವು ಯಾರಿಗೂ ಕೊಡ್ತೇವೆ, ನಾವೇನಂತ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡ್ತೇವಲ್ಲ ಆ ಸಂಪಾದನೆ ಮಾಡಿದ ಉಳಿದದಲ್ಲಿ ನಾವು ಇನ್ನೊಬ್ಬರಿಗೆ ಕೊಡ್ತೇವೆ, ಅದು ಬೇರೆ ಸಂಬಂಧ. ಅಂದರೆ ನಮ್ಮ ಜೀವನಕ್ಕೆ ಬೇಕಾಗಿ ಉಳಿದಿರ್ತಕ್ಕಂಥ ಸಂಪತ್ತು ಅದು ನಮ್ಮದಲ್ಲ. ನಾವು ಕಷ್ಟಪಟ್ಟು ದುಡಿತೇವೆ, ದುಡಿದಿದ್ದರೂ ಸಹಿತ ಏನಾಗುತ್ತೆ ಹೆಚ್ಚಿನ ಭಾಗ ನಮ್ಮಲ್ಲಿ ಬರುತ್ತೆ. ನಾವೇನೋ ಮೋಸ, ವಂಚನೆ, ದ್ರೋಹ ಮಾಡಿದ್ದಲ್ಲ, ಸ್ವತಃ ನನ್ನಷ್ಟಕ್ಕೆ ನಾನು ಕೈಯಲ್ಲ ದುಡಿದು ಸಂಪಾದನೆ ಮಾಡಿರ್ತಕ್ಕಂಥದ್ದಲ್ಲೇ ಇನ್ನೊಬ್ಬರಿಗೆ ಕೊಡ್ತೇನಪ್ಪ ಅಂದರೆ ಅದು ಬೇರೆಯವರಿಗೆ ಕೊಟ್ಟಿದ್ದು ತನಗೆ ಅದು ನಂದೇ, ಅವರಿಗೆ ಅವಶ್ಯಕತೆಯಾಗಿತ್ತು ಅದಕ್ಕೆ ನಾನು ಕೊಟ್ಟಿದ್ದೇನೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅವರಿಗೆ ಜೀವನಕ್ಕೆ ಸಾಕಾಗಿ ಇನ್ನೂ ಉಳಿದಿರುತ್ತೆ ಅಂಥದ್ದನ್ನು ಏನು ಮಾಡ್ತಾರೆ, ಮನೆಯಲ್ಲಿರ್ತಕ್ಕಂತಹ ಟೇಸರಿಗಳಲ್ಲಿ, ಕಪಾಟ್ಗಳಲ್ಲಿ, ಬ್ಯಾಂಕ್ ಅಕೌಂಟ್ನಲ್ಲಿ, ಅಲ್ಲೋ ಇಲ್ಲೋ ಮಂಚ, ಹಾಸಿಗೆ, ದಿಂಬು ಎಲ್ಲಿ ಬೇಕಾದಲ್ಲಿ ಇಟ್ಟಿರ್ತಾರೆ ಅಲ್ವಾ. ನಾವು ನೋಡಿರ್ಬೋದು ಉದಾಹರಣೆಗೆ ಈಗಿನ ಪ್ರಧಾನಮಂತ್ರಿಗಳಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಅಂದರೆ ಒಂದು ಮಧ್ಯರಾತ್ರಿಯಲ್ಲಿ ನೋಟ್ ಬ್ಯಾನ್ ಎಂಬ ಒಂದು ಆದೇಶವನ್ನು ಕೊಡ್ತಾರೆ. ಸಾವಿರ ಮುಖ ಬೆಲೆಯ ಮತ್ತು 500 ಮುಖ ಬೆಲೆಯ ನೋಟುಗಳು ಇಲ್ಲಿ ಬ್ಯಾನ್ ಮಾಡಲಾಗಿದೆ ಅಂತ ಒಂದು ಆದೇಶ ಕೊಟ್ಟಾಗ ಎಲ್ಲೆಲ್ಲೂ ಇದ್ವು, ಏನಂಗೆ ಇದ್ವು, ಅವನ್ನೆಲ್ಲೆಲ್ಲೂ ಬಂದು ಗೊತ್ತಿಲ್ಲ, 3 ಗಂಟೆ ಬಂದು ಅವನ್ನ ಇಷ್ಟೇ ಇದ್ದವರು ನೀವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗ ಎಲ್ಲೋ ತಗೊಂಬಂದರು. ಹೀಗೆ ನಾವು ನೋಡ್ತೇವೆ, ಎಷ್ಟೋ ಜನ ನೋಡ್ತೇವೆ ಈ ರೀತಿ ನಮಗೆ ಬೇಕಾದಕ್ಕಿಂತ ಹೆಚ್ಚಿನ ಇದ್ದಿದ್ದನ್ನು ನಾವು ಮಾಡ್ತೇವೆ, ಮನೆಯಲ್ಲಿ ಬಚ್ಚಿಡ್ತೇವೆ, ಯಾರಿಗೆ ಕಾಣೋದಿದೆ ತಗ್ನು ಮನೆ ಅಂಡರ್ಗ್ರೌಂಡಲ್ಲಿ ಅಥವಾ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಟ್ಟಿರ್ತಾರೆ, ಅದು ಎಂದಿಗೂ ಸಹಿತ ನಮ್ಮದಲ್ಲ, ಅದು ಯಾವಾಗಲೂ ಸಹಿತ ಪರರಿಗೆ. ಉದಾಹರಣೆಗೆ ಆದಾಯ ತೆರಿಗೆ ಇಲಾಖೆಯವರು ದಾಳಿ ಮಾಡ್ತಾರೆ, CBI ಈ ಥರ ಅವರು ದಾಳಿ ಮಾಡಿ ತಗೊಂಡು ಹೋಗ್ತಾರೆ. ಇಲ್ಲಪ್ಪ ಅಂದರೆ ಈ ಕಳ್ಳರು ಏನಿರ್ತಾರಲ್ಲ ಇವರು ಯಾರ ಮನೆ ಲೂಟಿ ಮಾಡ್ತಾರಪ್ಪ ಅಂತಂದರೆ, ಯಾರ ಮನೆ ಕಳ್ಳತನ ಮಾಡ್ತಾರಪ್ಪ ಅಂದರೆ ಯಾರ ಮನೆಯಾಗಿ ಹೆಚ್ಚಿಗೆ ಇರುತ್ತೋ ಅಂಥದ್ರನ್ನ ನೋಡಿ ಅವ್ರೇನು ಮಾಡ್ತಾರೆ ಕಳ್ಳತನವನ್ನು ಮಾಡ್ತಾರೆ. ಅಂದರೆ ಅದು ಯಾವಾಗಿದ್ದರೂ ಸಹಿತ ಅದು ಬಚ್ಚಿಟ್ಟಪ್ಪ ಅಂದರೆ ಮುಂದೊಂದಿನ ಕಾಲಕ್ಕೆ ಅದು ಬೇರೆಯವರಿಗೆ ಪರರಿಗೆ ಅಂದರೆ ಬೇರೆಯವರಿಗೆ ಸೇರ್ತಕ್ಕಂಥದ್ದು.
ಅರ್ಥ ಆಯ್ತು ಮಕ್ಕಳೇ? ಕೊಟ್ಟಿದ್ದು ತನಗೆ, ನಾ ಏನಾದರೂ ನನ್ನ ಮನಸ್ಸು ಒಳ್ಳೆಯ ಮನಸ್ಸಿನಿಂದ ಬೇರೆಯವ್ರಿಗೆ ಕೊಟ್ಟಿದ್ದೇನಪ್ಪ ಅಂತಂದರೆ, ಅವ್ರ ಅವಶ್ಯಕತೆ ಇದೆ ಅಂದರೆ, ಅವ್ರು ಕೊಟ್ಟಿದ್ದೇನಪ್ಪ ಅಂದರೆ ಅದು ಸಹಿತ ನನ್ನದೇ, ನನಗೆ ಒಳ್ಳೆಯಿಂದ ಆಗುತ್ತೆ. ಬಚ್ಚಿಟ್ಟಿದ್ದು ಯಾವಾಗಲೂ ಸಹಿತ ಪರರಿಗೆ ಅಂದರೆ ಬೇರೆಯವರಿಗೆ ಆಗುತ್ತೆ. ಅದು ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ನಾನು ಕೊಟ್ಟಿದ್ದೇನೆ, ಕೊಟ್ಟಿದ ಮೇಲೆ ಹೊರಗೋದು ಬೇಡ. ನಿಮ್ಮ ಸ್ನೇಹಿತನಿಗೆ ಯಾವಾಗ ಒಬ್ಬರಿಗೆ ಪೆನ್ಸಿಲ್ ಬೇಕಾಗಿರುತ್ತೆ, ನೀವು ಕೊಡ್ತೀಯ, ನಿನ್ನ ಕಡೆ ಎಷ್ಟು ಇದ್ದಾಗ ನೀವು ಮಾಡ್ತೀಯ, ಇನ್ನೊಂದನ್ನ ಕೊಡ್ತೀಯ, ಕೊಟ್ಟಾಗ ನೀರು ಕೊಡೋದು ಬೇಡ. ಯಾಕೆ? ಅವನು ಬೇಕಾಗಿತ್ತು ಕೊಟ್ಟಿದ್ದೇನೆ, ಅವನು ಯೂಸ್ ಮಾಡ್ಕೊಳ್ತಾನೆ. ಇಲ್ಲ ನಾನು ಕೊಟ್ಬಿಟ್ಟೆ, ಕೊಟ್ಟಿನ ಅಂತ ನಮ್ಮ ಅಪ್ಪ ಏನಂತಾರೆ, ನಮ್ಮ ಅಮ್ಮ ಏನಂತಾರೆ, ನಮ್ಮ ಟೀಚರ್ ಏನಂತಾರೆ, ನಾನು ನಾಳೆ ಇಲ್ಲ ಅಂತ ನಾನು ಏನು ಮಾಡಲಿ, ಈ ಥರ ಬೇಡ. ಯಾಕೆ? ನೀನು ಅದನ್ನೇ ನೀವು ಹೋಗಿ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ, ಅಪ್ಪ ನನ್ನ ಕಡೆ ಒಂದು ಎಷ್ಟು ಇನ್ನೊಂದು ಪೆನ್ಸಿಲ್ ಇತ್ತು, ನನ್ನ ಸ್ನೇಹಿತನಿಗೆ ಬೇಕಾಗಿತ್ತು, ಅದನ್ನು ಕೊಟ್ಟಿದ್ದೇನೆ ಅಂತ ಅವ್ರು ಹೇಳಿ, ಅವರು ಸಹಿತ ಸಂತೋಷ ಪಡ್ತಾರೆ. ಯಾಕಂದ್ರೆ ನೀನು ಒಳ್ಳೆಯದನ್ನ ಮಾಡಿದ್ದೀಯ, ಅವನ ಕಡೆ ಇದ್ದಿದ್ದಿಲ್ಲ, ಅವನ ಕಡೆ ತೆಗೆದುಕೊಳ್ಳೋಕೆ ಆಗ್ತಿದ್ದಿಲ್ಲ, ಏನೋ ಅವನಿಗೆ ಕೊಟ್ಟಿದ್ದೀಯಾ, ಒಳ್ಳೇದು ಹೋಗು, ಈ ಥರ ನೀನು ಈ ಥರದ ಗುಣವನ್ನು ಬೆಳೆಸ್ಕೋ ಅಂತ ಏನು ಮಾಡ್ತಾರೆ, ಅವ್ರು ನಿನಗೆ ಪ್ರೋತ್ಸಾಹವನ್ನು ಕೇಳ್ತಾರೆ. ಇಂಥದನ್ನು ಮಾಡೋಗ್ಬೇಕು ನಾವು. ಇನ್ನು ಯಾರಿಗೆ ಇರೋದಲ್ವೋ ಅವ್ರು ಕೊಡಬೇಕು, ಕೊಟ್ಟ ಮೇಲೆ ನಾನು ಕೊಟ್ಟೆ 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 ಅಂತ ಹೇಳಬೇಕು. ಕೆಲವು ವ್ಯಕ್ತಿಗಳು ಇರ್ತಾರೆ, ತಾವು ಮಾಡತಕ್ಕಂಥ ಸಹಾಯ ಸಣ್ಣದಾಗಿದ್ದರೂ ಸಹಿತ ಅದನ್ನೇ ದೊಡ್ಡದಾಗಿ ಬಿಂಬಿಸಿ ಎಲ್ಲಿ ಹೋಗ್ತಾರೆ ಅಲ್ಲಿ ನೋಡೋಣ, ರಾಮಾಯಣಿಗೆ ಈ ಥರ ಸಹಾಯ ಮಾಡಿದೆ, ಭೀಮಾಣಿಗೆ ಈ ಥರ ಸಹಾಯ ಮಾಡಿದೆ, ನಾನೇ ಮಾಡಿದ್ದು, ನನ್ನಿಂದೇ ಹಿಂಗಾದ, ನನ್ನಿಂದಲೇ ಅವನು ಈ ಥರ ಮದುವೆ ಮಾಡಿದ, ಆ ಥರದ ಜಂಬದ ಮಾತುಗಳು ಬೇಡ. ಆಯ್ತಾ ಮಕ್ಕಳೇ? ಕೊಟ್ಟಿದ್ದು ಎಂದಿಗೂ ಸಹಿತ ಕೆಟ್ಟದಾಗಲ್ಲ, ನಿನಗೆ ಒಳ್ಳೆಯದಾಗುತ್ತೆ. ಕೊಟ್ಟಿದ್ದು ಎಂದಿಗೂ ಸಹಿತ ಕೆಟ್ಟದಾಗಲ್ಲ, ಅದೇನಾಗುತ್ತೆ ಮುಂದೆ ನಿನಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಹೇಳ್ತಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟೀತನ ಬೇಡ, ಕೊಟ್ಟಿದ್ದು ಕೆಟ್ಟೀತನ ಬೇಡ, ಮುಂದಕ್ಕೆ ಕಟ್ಟಿದ್ದು ಬುತ್ತಿ ಸರ್ವಜ್ಞ. ಮುಂದೆ ನಮ್ಗೆ ಹೇಳ್ತಾರಲ್ಲ, ನೀನು ಸ್ವರ್ಗಕ್ಕೆ ಹೋಗ್ತೀಯ ನರಕಕ್ಕೆ ಹೋಗ್ತೀಯ ಅಂತ ತೀರ್ಮಾನ ಆಗ್ತೈತಲ್ಲ, ಅಲ್ಲಿ ಅಲ್ಲೇನಾಗುತ್ತೆ, ನೀನು ಈ ರೀತಿಯ ಒಂದು ಸಹಾಯನ ಮಾಡ್ತಾ, ಏನೋ ಒಳ್ಳೆ ಅಸಹಾಯಕರಿಗೆ ಸಹಾಯನ ಮಾಡ್ತಾ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ, ಜನರಿಗೆಲ್ಲದೂ ಒಳ್ಳೆಯದನ್ನು ಮಾಡ್ತಾ ಇರುವಾಗ ಅಲ್ಲೇನಾಗುತ್ತೆ, ನಿಮ್ಮ ಮುಂದೆ ಒಳ್ಳೆಯದಾಗುತ್ತೆ. ಅಂದರೆ ಹಿಂದೆ ಏನಾಗ್ತಾ ಇತ್ತಂದರೆ, ದೂರದ ಊರುಗಳಿಗೆ ಹೋಗುವಾಗ ಮನೆ ಇರತಕ್ಕಂಥ ತಾಯಿಯಂದಿರು ಏನು ಮಾಡ್ತಾ ಅಂತಂದರೆ, ಬುತ್ತಿ ಗಟ್ಟನ್ನು ಕೊಡ್ತಾ ಇದ್ರು ಅಲ್ವಾ. ಈಗಲೂ ಸಹಿತ ನಿಮ್ಮ ಮನೆಯಲ್ಲಿದ್ದ ಅಪ್ಪ ಅಮ್ಮ ಹೊಲಕ್ಕೆ ಗದ್ದೆಗೆ ಹೋಗಬೇಕಾದ್ರೆ ಬುತ್ತಿ ಗಂಟು ಹೋಯ್ತಾನಲ್ವಾ. ಆ ಬುತ್ತಿ ಗಂಟು ಎದಕ್ಕದು? ನಮಗೆ ಯಾವಾಗ ಹಸಿವಾಗತ್ತಲ್ಲ, ಆ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೋಸ್ಕರವಾಗಿ. ಅಂದರೆ ಈಗ ಊಟ ಮಾಡೋದನ್ನು ಮತ್ತೆ ಊಟ ಮಾಡೋಕ್ಕಂತ ಅಲ್ಲ, ನಮಗೆ ಯಾವಾಗ ಹಸಿವಾಗುತ್ತೋ ಆವಾಗ ಊಟ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಅನ್ನೋ ಉದ್ದೇಶದಿಂದ ಆ ಬುತ್ತಿಗಟ್ಟನ್ನು ತೆಗೆದುಕೊಂಡಿರ್ತಾರೆ. ಅಂದರೆ ಹೀಗೆ ನಾನು ಮಾಡಿದ್ದೇನೆ, ಹೀಗೆ ನಾನು ಉಣ್ಬೇಕು ಅಂತ ಅಲ್ಲ, ನಾವು ಇವತ್ತು ಮಾಡಿದ ಸಹಾಯ ಏನಾಗುತ್ತೆ, ಮುಂದೊಂದಿನ ಅದು ಪ್ರತಿಫಲ ನಮಗೆ ಸಿಗುತ್ತೆ, ನಮಗೆ ಒಳ್ಳೆಯದು ಆಗುತ್ತೆ. ಆ ದೇವರೆಂದಿಗೂ ಸಹಿತ ನಮ್ಮನ್ನು ಕೈ ಬಿಡೋದಿಲ್ಲ. ನಾವು ಇವತ್ತೇ ಒಬ್ಬರಿಗೆ ಸಹಾಯ ಮಾಡಬೇಕು ಅಂತಂದರೆ, ಮುಂದೆ ನಾವು ಕಷ್ಟದಲ್ಲಿರುವಾಗ ನಮಗೂ ಸಹಿತ ಸಹಾಯವನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಕೊಟ್ಟಿದ್ದು ಕೆಟ್ಟಿತನೇ ಬೇಡ, ಮುಂದಕ್ಕೆ ಕಟ್ಟಿದ್ದು ಬುತ್ತಿ ಸರ್ವಜ್ಞ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಂಗೆ, ಕೊಟ್ಟಿದ್ದು ಕೆಟ್ಟಿತನೇ ಬೇಡ, ಕೊಟ್ಟಿದ್ದು ಕೆಟ್ಟಿತನೇ ಬೇಡ, ಮುಂದಕ್ಕೆ ಕಟ್ಟಿದ್ದು ಬುತ್ತಿ ಸರ್ವಜ್ಞ. ವಿದ್ಯಾರ್ಥಿಗಳೇ, ಇಂದಿನ ಈ ಎರಡು ಪದ್ಯಗಳು ಸಾಕು, ಮುಂದಿನ ಪದ್ಯ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ.